ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜೀವನ ಚರಿತ್ರೆಯನ್ನು ಬಹಳಷ್ಟು ಸಮಗ್ರವಾಗಿ ಇವತ್ತು ಗುರುಸ್ವಾಮಿಯವರು, ಇವತ್ತು ಶಿವಾನಂದರವರು, ನಮ್ಮ ಗಂಗಾಧರರು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ನಮಗೆ ಗೊತ್ತಿದೆ, ನಾವು 125ನೇ ವರ್ಷದ ವಾರ್ಷಿಕೋತ್ಸವ ಕೂಡ ಬಹುಶಃ ರಾಜ್ಯದ ದೇಶದಲ್ಲಿಯೇ ವಿನೂತನವಾಗಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಆಚರಣೆಯಿಂದ ಮಾಡಿದ್ದೀವಿ. ಇವತ್ತು ನನಗೆ ಜೀವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಬ್ಬ ಪ್ರೇರಣಾ ಶಕ್ತಿ, ಇವತ್ತು ಒಬ್ಬ ನಾಯಕ. ಹಾಗಾಗಿ ಅವರ ಆಶಯಗಳು ಮತ್ತು ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಅವರ ಆಶಯಗಳಿಗೆ ತಕ್ಕಂತೆ ಇವತ್ತು ಕೆಲಸವನ್ನು ರದ್ದು ಮಾಡ್ತಾ ಇದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ನನಗೆ ಅಧಿಕಾರ ಸಿಕ್ಕಾಗೆಲ್ಲ ಕೂಡ ಬಲಹೀನ ವರ್ಗಗಳಿಗೆ ಶಕ್ತಿಯನ್ನು ತುಂಬುವಂತೆ ಕೆಲಸ ಮಾಡಿದೆ. ಶಾಸಕನಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು 2,000 ಜಮೀನನ್ನ ಬಲಹೀನ ವರ್ಗಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬಡವರಿಗೆ ಇವತ್ತು ನೀಡಿರುವಂಥದ್ದು ಬಹಳ ಹಿಂದೆ ಇದೆ. ಅದೇ ರೀತಿ ಇವರು 5 ವಸತಿ ಶಾಲೆಗಳನ್ನ ಬಲಹೀನ ವರ್ಗದ ಮಕ್ಕಳಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸುಮ್ಮನೆ ಅಂಬೇಡ್ಕರ್ ಅವರ ಫೋಟೋ ಹಾಕುವುದನ್ನು ನಾನು ಡಿಬೇಟ್ ಮಾಡಿಲ್ಲ. ಬಲಹೀನ ವರ್ಗದ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡಿಬೇಕು, ಗುಣಮಟ್ಟ ಶಿಕ್ಷಣ ಪಡಿಬೇಕು, ಉನ್ನತ ಶಿಕ್ಷಣ ಅವರು ಪಡೆದಾಗ ಮಾತ್ರ ಅವರ ಜೀವನದಲ್ಲಿ ಉತ್ತಮವಾಗಿರಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೋಡಿದ್ರೆ ಸಾಧ್ಯ. ಅಂತ ಅವರ ತಂದೆ ತಾಯಿಯರಿಗೆ 16ನೇ ಮಗು ಡಾಕ್ಟರ್ ಅಂಬೇಡ್ಕರ್, 16ನೇ ಮಗು. ಅವರ ತಂದೆ ತಾಯಿ ಅವರ ಬಾಲ್ಯದಲ್ಲೇ ತಿಂದರು. ಅನಾಥ ಆದಂತ ಒಂದು ಮಗು ಈ ದೇಶಕ್ಕೆ ರಕ್ಷಣೆ, ಈ ದೇಶಕ್ಕೆ ಸಂವಿಧಾನವನ್ನು ಕೊಡ್ತಾರೆ ಅಂತಂದ್ರೆ ಅವರ ಪರಿಶ್ರಮ, ಅವರ ಶಿಕ್ಷಣದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇವತ್ತು ನಮಗೆಲ್ಲ ಕೂಡ ಪ್ರೇರಣೆ ಆಗ್ತದೆ. ಅದನ್ನೇ ಅವರು ಎಲ್ಲರಿಗೂ ಕೂಡ ಹೇಳ್ತಾರೆ. ವಿಶೇಷವಾಗಿ ಬಲಹೀನ ವರ್ಗದ ಬಡವರಿಗೆ ಹೇಳ್ತಾರೆ, ನೀವು ಯಾರನ್ನ ಕೂಡ ಯಾರೋ ಬಂದು ದೇವರು ಬಂದು ಅಥವಾ ಯಾರೋ ಬಂದು ನಿಮ್ಮನ್ನ ಕೆಳಗಿಟ್ಟಂತಾರೋ ಮೇಲೆ ಇರ್ತಾರೆ ಅಂತ ನೀವು ಯಾರನ್ನು ನಂಬಿಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ಶಿಕ್ಷಣ ಪಡೆಯಲೇ ಪರಿಶ್ರಮದಿಂದ, ಸ್ವಯಂ ಕೃಷಿಯಿಂದ, ಸಂಘಟನೆಯಿಂದ, ಹೋರಾಟದಿಂದ ಇವತ್ತು ನೀವು ಏನು ನಿಮ್ಮ ಹಕ್ಕುಗಳನ್ನು ಪಡಿಬೇಕೋ ಆ ಹಕ್ಕುಗಳಿಗೆ ತಾನಾಗಿ ಬರುತ್ತೆ ಅಂತ ಮಾತನಾಡುತ್ತೆ ಹೇಳಿದ್ದಾರೆ. ಅದನ್ನೇ ನಾನು ಕೂಡ ತಮ್ಮೆಲ್ಲರೂ ಹೇಳ್ತಾ ಇದ್ದೇನೆ. ಸಂಘಟನೆ, ಹೋರಾಟ, ಹಕ್ಕುಗಳ ಪ್ರತಿಪಾದನೆ ಅಂತ ಕೂಡ ಮಾಡಬೇಕು ಅಂತಂದ್ರೆ ಶಿಕ್ಷಣ ಪಡಿಬೇಕು. ಆ ಶಿಕ್ಷಣಕ್ಕೆ ಎಲ್ಲ ರೀತಿಯ ಒತ್ತನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಮಾನ್ಯ ಪ್ರಧಾನಿಗಳು ವಿಶೇಷವಾಗಿ ನರೇಂದ್ರ ಮೋದಿಯವರು ಏನೆಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ನಾಯಕರು ಅವರಿಗೆ 35 ವರ್ಷ ಭಾರತ ರತ್ನ ಕೊಡಲಿಲ್ಲ, ಅವರು ಸಾವಾದ್ರೆ ಕೂಡ. ಆದರೆ ಜೀವಂತ ಇದ್ದಂತ ಪ್ರಧಾನಮಂತ್ರಿಗಳೇ ಇದ್ದಾರ ಶ್ರೀಮತಿ ಇಂದಿರಾ ಗಾಂಧಿ ನೆಹರು ಅವರಿಗೆ ಅವರೇ ಭಾರತರತ್ನೆ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂತ ಅನೇಕ ಪುಸ್ತಕಗಳನ್ನು ಕೂಡ ಅವರು ಜೀವಂತ ಇರುವಾಗ ಪ್ರಕಟಿಸಲಿಲ್ಲ, ಅನೇಕ ಪುಸ್ತಕಗಳು ಪ್ರಕಟಿಸಲಿಲ್ಲ. ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿಡಲಿಕ್ಕೆ ಕೂಡ ನೈತಿಕತೆಯನ್ನ ನಾವು ಸೂಚಿಸಿಕೊಂಡು ನಾವು ಈ ಸಂದರ್ಭದಲ್ಲಿ ಈಗ ಕಳೆದ 20-25 ವರ್ಷದಿಂದ ಅವರಿಗೆ ಜ್ಞಾನೋದಯ ಆಗಿದೆ. ಜ್ಞಾನೋದಯ ಆಗಿಲ್ಲ,
ನಿಮ್ಗೆಲ್ಲರನ್ನು ಕೂಡ ವಿಶೇಷವಾಗಿ ದಲಿತರನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನ ಪ್ರಪೋಸ್ ಮಾಡಿಸಿದ್ದಾರೆ. ಕಳೆದ 77 ವರ್ಷದಲ್ಲಿ ಇವತ್ತು ಬಲಹೀನ ವರ್ಗಗಳನ್ನ ಬಡವರಾಗಿ ಉಳಿಸಿದ್ದಾರೆ. 50 ವರ್ಷ ಈ ದೇಶದ ಆಡಳಿತ ಕಾಂಗ್ರೆಸ್ ಸರ್ಕಾರಗಳು ಪರಿಶಿಷ್ಟದಲ್ಲಿ ಪರಿಶಿಷ್ಟ ವರ್ಗದವರಿಗೆ ನಿರ್ದಿಷ್ಟವಾದಂತಹ ಯಾವುದೇ ಕಾರ್ಯಕ್ರಮವನ್ನು ಕೊಟ್ಟು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಯಾವುದೇ ಅವಕಾಶಗಳನ್ನು ಕೊಟ್ಟಿದೆ. ಇವತ್ತು ಮಾಡುವ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಇಡೀ ವಿಶ್ವ ಇವತ್ತು ವಿಶ್ವ ಜ್ಞಾನದ ದಿವಸ ಅಂತೇಳಿ ಒಂದು ಆಚರಣೆ ಮಾಡ್ತಾರೆ. ಇದನ್ನು ಮಾಡಿದ ನರೇಂದ್ರ ಮೋದಿ ಇವತ್ತು ಅದೇ ರೀತಿ ಅವರ ಒಂದು ಹುಟ್ಟಿನಿಂದ ಇಹಲೋಕಕ್ಕೆ ಹೋಗುವಂತ 5 ಪುಣ್ಯ ಸ್ಥಳಗಳಿಂದ ಇವತ್ತು ತೀರ್ಥ ಸ್ಥಳಗಳಾಗಿ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಪಂಚತೀರ್ಥಗಳು 5 ಸ್ಥಳಗಳನ್ನ ಇವತ್ತು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಕೂಡ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು. ಹಾಗಾಗಿ ಮೊದಲೇ ಯಾರು ನಿಮ್ಮ ಪರವಾದಂತಹ ಕಾರ್ಯಕ್ರಮವನ್ನು ಕೊಡ್ತಾರೆ ನಿಮ್ಮ ಏಳಿಗೆಯನ್ನು ಬಯಸ್ತಾರೆ ಅವರು ನಿಮ್ಮ ವ್ಯಾಪಾರ ಇವತ್ತು ಕೇವಲ ನಿಮ್ಮ ಮತಕ್ಕೋಸ್ಕರ ನಿಮಗೆ ಇವತ್ತು ಏನು ಕಳೆದ 50 ವರ್ಷದಿಂದ ನಿಮ್ಮನ್ನು ತಿಪ್ಪು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದರೆ ಅವರಿಂದ ನೀವು ಎಚ್ಚರದಿಂದ ಇರಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಸಂಘಟನೆಯಲ್ಲಿ ನಮ್ಮೆಲ್ಲ ಮುಖಂಡಗಳಿಗೆ ಭಾರತ ರತ್ನ ಏನು 35 ವರ್ಷ ಕೊಡಲಿಲ್ಲ. ಅದಾದ್ಮೇಲೆ ಭಾರತೀಯ ಜನತಾ ಪಕ್ಷ ಜನತಾದಳದ ಪ್ರಧಾನಮಂತ್ರಿ ಬಿಪಿಸಿಸಿ ಅವರ ಸರ್ಕಾರ ಅವತ್ತು ಕೊಡ್ತಾರೆ. ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಕಾಂಗ್ರೆಸ್ ಹೆಸರಲ್ಲೇ ಹೋಗ್ತಾರೆ ಕಾಂಗ್ರೆಸ್ ಹೆಸರೇಳಿದ್ರು ಕೂಡ ಇದನ್ನ ತಾವೆಲ್ಲ ಕೂಡ ಅಲ್ಲೇ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಅವ್ರೇನು ಸುಳ್ಳುಗಳನ್ನು ಹೇಳ್ತಾರೆ ಇದನ್ನು ಯಾರು ಕೂಡ ನಮ್ಮ ಅಂತ ನಾನು ಮನವಿ ಮಾಡಿ ಮತ್ತೊಮ್ಮೆ ಎಲ್ಲ ಮುಖಂಡರುಗಳಿಗೆ ನಿಮಗೆ 15ನೇ ತಾರೀಕು ನಾಳೆ ಮಾನ್ಯ ಕುಮಾರರು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. 10 ಗಂಟೆಗೆ ನೆಲಮಂಗೆ ಬರ್ತಾ ಇದ್ದಾರೆ. 1 ಗಂಟೆಗೆ ದೊಡ್ಡಗೋಳ 4 ಗಂಟೆಗೆ ಮನೆಯಲ್ಲಿ ಸುಮಾರು 5:30-6 ಗಂಟೆಗೆ ಚಿಕ್ಕಬಳ್ಳಾಪುರದ ಪ್ರವೇಶದ ಬೆಂಚಿ ಮೇಲೆ ಅಲ್ಲಿ ಗುರುಪಡೆ ಮತ್ತು ಚಿಕ್ಕಬಳ್ಳಾಪುರದ ಕೆಲವು ಭಾಗಗಳು 7 ಗಂಟೆಗೆ ದೇವರು ಇದು ಅವರ ಸಂಪೂರ್ಣ ಕಾರ್ಯಕ್ರಮ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಕ್ಷೇತ್ರಕ್ಕೆ ಬಹುಶಃ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. 20ನೇ ತಾರೀಕು 3:30 ಗಂಟೆಗೆ ಬಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಬರ್ತಾರೆ. ಎಲ್ಲರಿಂದ ಆಗಮಿಸಬೇಕು ಅಂತ ಹೇಳಿದರೆ ಮನವಿ ಮಾಡಿ ಮಾತನಾಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.